ಎಲ್ಲರಿಗೂ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಇಲ್ಲಿ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳ್ಬೋದು. ನಾನು ಮತ್ತು ಪಾರ್ವತಿ ಅಕ್ಕ ಸೇರಿ ಒಂದು ಗದ್ದೆ ಹತ್ರ ಹೋಗ್ತಾ ಇದ್ದೇವೆ ತಗಜೆ ಸೊಪ್ಪು ಕೊಯ್ಯೋದಕ್ಕೆ ಅಂತ. ಮಳೆ ಜೋರಿದ್ದರಿಂದಾಗಿ ಎಲ್ಲಿ ನೋಡಿದರೂ ನೀರು ಕಾಣಿಸ್ತಾ ಇತ್ತು. ಇನ್ನು ಸುತ್ತಮುತ್ತಲೂ ಅಡಿಕೆ ತೋಟ, ಮಧ್ಯದಲ್ಲಿ ಇದೊಂದು ಗದ್ದೆ, ಗದ್ದೆ ಪೂರ್ತಿ ತಗಚೆ ಸೊಪ್ಪು. ನೋಡಿದರೆ ಈ ತಗಚೆ ಸೊಪ್ಪು ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗಂತೂ ಆಸೆ ಆಗ್ಬೋದು. ಅಷ್ಟೊಂದು ರಾಶಿ ರಾಶಿ ತಗಚೆ ಸೊಪ್ಪಿತ್ತು. ಒಂದು ಎರಡು ಮೂರು ದಿವಸಕ್ಕಿಂತ ಮುಂಚೆ ಆದರೆ ಇನ್ನೂ ಜಾಸ್ತಿ ಸಿಕ್ಕಿತ್ತೇನೋ. ಈಗ ಸ್ವಲ್ಪ ಬೆಳೀತಾ ಬಂದಿತ್ತು, ಆದ್ರೂ ಮಧ್ಯ ಮಧ್ಯದಲ್ಲೆಲ್ಲ ಎಳೆದೆಲ್ಲ ಸಿಕ್ಕಿತ್ತು ನಮಗೆ. ನಮಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕಿತ್ತು, ಇನ್ನೂ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಹಸಿರು ಹಸಿರಾಗಿರುವಂಥ ವಾತಾವರಣ, ತಂಪಾಗಿರುವಂಥದ್ದು. ಇನ್ನೂ ಆಚೆ ಸ್ವಲ್ಪ ಇದು ಕೆಸುವಿನ ಸೊಪ್ಪು ಬೇರೆ ಇತ್ತು ನೋಡಿ. ಈ ರೀತಿ ಇದ್ದರೆ ನಮಗೆ ಉಪಯೋಗಕ್ಕೆ ಬರುವಂಥದ್ದು ಅಂತ ಹೇಳ್ಬೋದು. ಈ ರೀತಿ ನಮಗೆ ಸಿಕ್ಕಿತ್ತು, ಅದನ್ನೆಲ್ಲ ತಗೊಂಡು ಬಂದು ನಾನು ಸಂಜೆ ರೊಟ್ಟಿ ಮಾಡಿದೆ. ಅವತ್ತಿನ ವ್ಲಾಗ್ ಏನು ಮಾಡಲಿಕ್ಕೆ ಹೋಗಲಿಲ್ಲ ಕಂಟಿನ್ಯೂ ಮಾಡಲಿಕ್ಕೆ. ನೆಕ್ಸ್ಟ್ ಡೇ ಪುನಃ ಇಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಫುಲ್ಲು ಮಳೆ ಇತ್ತು, ಗಿಡಾರು ದಿವಸದಿಂದ ಜೋರು ಮಳೆ ಅಂತ ಹೇಳ್ಬೋದು. ನೆಕ್ಸ್ಟ್ ವ್ಲಾಗ್ ಯಾವ ರೀತಿ ನಡೀತಾ ಹೋಯಿತು ಅಂತ ನೋಡ್ತಾ ಹೋಗಿ. ನೀರಿಗೆ ಸಾರು ಮಾಡ್ತಾ ಇದ್ದೇನೆ, ಹೊರಗೆ ಜೋರು ಮಳೆ. ನೀರಿಗೆ ಸಾರು ನೋಡಿ, ನಿನ್ನೆ ಮಾಡಿದ ರೊಟ್ಟಿ ತಜಂಕಿದ್ದ ರೊಟ್ಟಿ, ಈಗ ತಜಂಕಿದೊಂದು ಪಲ್ಯ ಮಾಡುವ ಅಂತ. ಹಾಯ್, ಫುಲ್ಲು ಮಳೆ ಆಯ್ತ, ಒಳಗೆ ಬೆಚ್ಚಗೆ ಕುತ್ಕೊಳ್ಳೋದು ಆತರಿಸ್ತದೆ. ಒಂದು ಐದಾರು ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ ಆಯ್ತಾ. ಫುಲ್ ಕತ್ತು ಕತ್ತಲಾಗಿ ಹೋಗಿದೆ ಹೊರಗೆ ಎಲ್ಲ. ಹಾಗೆ ತಿಂಡಿ ಎಲ್ಲ ಆಯ್ತು, ಬೆಳಿಗ್ಗೆ ಇದ್ವಿ ನೋಡಿ, ತಜಂಕಿದ್ದು ರೊಟ್ಟಿ ಮಾಡಿದ್ದೆ. ನಿನ್ನೆ ನಾನು ಮತ್ತೆ ಪಾರ್ವತಿ ಅಕ್ಕ ತಜಂಕ ತರಲಿಕ್ಕೆ ಅಂತ ಬಂದಿದ್ದೆ. ತುಂಬ ಸುಖ ನೋಡಿದ್ವಿ ಎಷ್ಟು ತಜಂಕಿದೆ ಅಂತ. ನಾನು ಫಸ್ಟ್ ಟೈಮ್ ಇದರದ್ದು ಪಲ್ಯ ಮಾಡ್ತಾ ಇರೋದು ಆಯ್ತಾ. ಇದರದ್ದು ರೊಟ್ಟಿ ಮಾಡಿದ್ದೇನೆ, ಆಮೇಲೆ ವಡೆ ಮಾಡಿದ್ದೇನೆ, ಆಮೇಲೆ ದೋಸೆ ಎಲ್ಲ ಮಾಡಿದ್ದೇನೆ, ಆದರೆ ಪಲ್ಯ ಅಂತ ಯಾವತ್ತೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಹೋಗಿ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಹಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಮ್ಮ ಅಜ್ಜಿ ಕೂಡ ಅಷ್ಟೇ, ಪಲ್ಯ ಇದು ತಜಂಕಿದ್ದು ಯಾವತ್ತೂ ಪಲ್ಯ ಎಲ್ಲ ಮಾಡ್ತಾ ಇರಲಿಲ್ಲ. ತಜಂಕಿದ್ದು ಯಾವ ಐಟಮ್ಸ್ ಕೂಡ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ತಜಂಕಿದ್ದೆಲ್ಲ ಕಲ್ತದ್ದಾಯ್ತು. ಹಾಗೆ ಹಾಗೆ ಮಾಡುವ ಅಂತ ಈಗ ಇಲ್ಲಿ ಇದು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಇದಂತೆ ಹಲಸಿನ ಬೀಜ. ಅದೇನೋ ಗೊತ್ತಿಲ್ಲ, ಈಗ ಸ್ವಲ್ಪ ಹಲಸಿನ ಬೀಜ ಇಷ್ಟ ಆಗ್ತಾ ಉಂಟು, ಮೊದಲೇ ಇಷ್ಟ ಆಗ್ತಾ ಇರಲಿಲ್ಲ. ಹಾಗೆ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ, ಅದಾದ ನಂತರ ಇದನ್ನು ಕ್ಲೀನ್ ಮಾಡೋಣ. ಇದು ಕೂಡ ಅಷ್ಟೇ, ಅಲ್ಲಿ ಒಬ್ಬ ಕೆಲಸಕ್ಕೆ ಬಂದಿದ್ದ ನಮ್ಮ ಅಲ್ಲಿ ದೊಡ್ಡ ಮನೆಗೆ, ಅಲ್ಲಿ ಅವನು ಹೇಳಿದ ಅವರ ತೋಟದ ಹತ್ರ ತುಂಬ ಉಂಟು ಅಂತ, ಅವರ ಗದ್ದೆ ಹತ್ರ ತುಂಬ ಉಂಟು. ಹಾಗೆ ಅಲ್ಲಿ ನಾವು ಉಳಿಸ್ಕೊಂಡು ಹೋದೆವು. ಹಾಗೆ ಒಳ್ಳೆ ಫ್ರೆಶ್ ಆಗಿರುವಂತಹ ತಜಂಕಿ ಸಿಕ್ಕಿತ್ತು ನಮಗೆ. ಇದನ್ನು ಕೂಡ ಅಷ್ಟೇ, ನಾವು ಪುನಃ ಕ್ಲೀನ್ ಮಾಡಬೇಕು. ಇದು ತುದಿ ತುದಿ ಎಲ್ಲ ತೆಗೆದಾದ್ರೂ ಕೂಡ ಪುನಃ ನಾವು ಇದನ್ನು ಕ್ಲೀನ್ ಮಾಡಬೇಕು. ಎಲ್ಲ ಜಿಡ್ರ ಬಲೆ ಎಲ್ಲ ಇದ್ರೆ ಅನ್ನೋದಿಷ್ಟು. ಇದನ್ನು ಬೇಕಿದ್ರೆ ಹಲಸಿನ ಬೀಜವನ್ನು ನಾವು ಜಜ್ಜಿ ಬೇಕಿದ್ರೂ ಇದರ ಸಿಪ್ಪೆ ತೆಗಿಬೋದು, ಹೀಗೇನೆ ತೆಗಿಬೋದು ಬೇಕಿದ್ರೆ. ನಾನಿಲ್ಲಿ ಹೀಗೇನೆ ತೆಗಿತಾ ಇದ್ದೇನೆ, ಸುಲಭ ಉಂಟು ಇದು ತೆಗಿಲಿಕ್ಕೆ. ಮೊನ್ನೆ ಉಷಾಕನ ಮನೆಯಿಂದ ಹಲಸಿನ ಹಣ್ಣು ತಂದಿದ್ದೆ, ಅದರದ್ದು ಬೀಜ. ಮೊದಲೆಲ್ಲ ನನಗೆ ಇದನ್ನು ಕಂಡರೆ ಆಗ್ತಿರ್ಲಿಲ್ಲ ಆಯ್ತಾ. ಈಗ ಅದೇನೋ ಗೊತ್ತಿಲ್ಲ, ನನ್ನ ಮಗನಿಗೆ ಹಸಿನ ಬೀಜ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹಿಂದಾದ್ಮೇಲೆ ಅದೇನೋ ಒಂಥರ ಇಷ್ಟ ಆಗ್ತಾ ಇದೆ ಈಗೀಗ. ಹಾಗಾಗಿ ಇದನ್ನೇ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಬಲೆ ಮಾಡುವಂತ. ಇದು ಜಾಸ್ತಿ ಹಾಕಬೇಕಾಗುತ್ತೆ ಹಸಿನ ಬೀಜ. ಹಾಗೆ ಏನೋ ಮಳೆಗಾಲದಲ್ಲೆಲ್ಲ ಇದೆಲ್ಲ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ, ಯಾವುದಕ್ಕೆ ಒಳ್ಳೇದೋ ಗೊತ್ತಿಲ್ಲ. ಇನ್ನು ನಮ್ಮ ಅಜ್ಜಿ ಏನಾದ್ರೂ ತಿನ್ನಬೇಕಿದ್ರೆ ಬೇಡ ಬೇಡ ಅಂತ ಹೇಳಿದ್ರೆ ಅವರು ಬೈತಾ ಇದ್ರು. ಹೊಟ್ಟೆಗಾಗದಿದ್ರೆ ಅದಕ್ಕಾದರೂ ಆಗ್ತದೆ, ತಿನ್ನು ತಿನ್ನು ಅಂತ ಬೈದು ನಮಗೆ ತಿನ್ನಿಸ್ತಾ ಇದ್ರು ಏನಾದರೂ ಸರಿ. ಹಾಗೆ ಹಾಗೆ ನಾವು ಕೂಡ ಹಾಗೇನೆ, ಹೊಟ್ಟೆಗಾಗದಿದ್ರೆ ಅದಕ್ಕಾದರೂ ಆಗ್ತದೆ. ಈಗ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ. ಸರಿ, ರೆಡಿ ಮಾಡುವ ಇದನ್ನು, ಫಸ್ಟ್ ಕ್ಲೀನ್ ಮಾಡುವ. ದೊಡ್ಡ ದೊಡ್ಡ ಹಲಸಿನ ಬೀಜ. ಇದನ್ನು ಬೀಜವನ್ನು ಯಾವ ರೀತಿ ಸಂಗ್ರಹಿಸೋದು ಅಂತ ಅಕ್ವತಿಗೆ ಹತ್ರ ಅಕ್ವತಿಗೆ ಮಾಡಿಕೊಟ್ಟಿದ್ದಾರೆ ನನಗೆ. ಇದನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಯಾವತ್ತಾದರೂ ಅದರ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು. ಮೂರು ರೀತಿಯಲ್ಲಿ ಅವರು ಇದನ್ನು ಯಾವ ರೀತಿ ನಾವು ಹಾಗೆಯೇ ಕೆಡದಂತೆ ಇಡ್ಬೋದು ಅಂತ ಅವರು
ಯಾವ ರೀತಿ ಸ್ಟೋರ್ ಮಾಡಿಡ್ಬೋದು ಅಂತ ಒಂದು ಮೂರು ವಿಧಾನನೂ ಹೇಳ್ಕೊಟ್ಟಿದ್ದಾರೆ ನಿಮಗೆ. ಅದನ್ನು ನಿಮಗೆ ನಾನು ಶೇರ್ ಮಾಡ್ಕೊಳ್ತೇನೆ ಅದರ ವಿಡಿಯೋನ ನಿಮ್ಮ ಜೊತೆಗೆ. ಈ ಮಳೆಗೆ ಅಂತೂ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಏನು ಮಾಡ್ಲಿಕ್ಕಾಗೋದಿಲ್ಲ. ಒಂದೊಂದೇನಾದರೂ ನಿಮಗೆ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಇದ್ರೂ ಹೊರಗೆ ಹೋಗ್ಲೇಬೇಕಾಗ್ತದೆ. ಹೊರಗೆ ಹೋದ ನಂತರ ಏನು ಗೊತ್ತಾಗೋದಿಲ್ಲ ಆಯ್ತಾ, ಮಳೆಯಲ್ಲಿ ಸ್ವಲ್ಪ ನೆನೆದ ನಂತರ ಒಳಗೇನಿದ್ರೆ ಅದೇನು ಗೊತ್ತಿಲ್ಲ, ಚಳಿ ಚಳಿ ಅಂತ ಅನಿಸ್ತದೆ ಮಳೆಯನ್ನು ನೋಡೋದು. ಹೊರಗೆ ಹೋದ್ಮೇಲೆ ಎಷ್ಟು ಖುಷಿ ಆಗ್ತದೆ ಗೊತ್ತ, ಮಳೆಯಲ್ಲಿ ತಲೆಗೆ ಒಂದು ಕವರ್ ಹಾಕಿಕೊಂಡು ಹೋದ್ರೆ ಏನಾಗೋದಿಲ್ಲ. ಸ್ವಲ್ಪ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿಕೊಂಡು ಆಮೇಲೆ ಒಂದು ಕವರ್ ಹಾಕೊಂಡ್ರೆ ಮೈ ಪೂರ್ತಿ ಒದ್ದೆ ಆದರೂ ಅಷ್ಟೇ ಏನು ನಮಗೆ ಚಳಿ ಅಂತಲೇ ಅನಿಸೋದಿಲ್ಲ, ಶೀತ ಕೂಡ ಆಗೋದಿಲ್ಲ. ಹಾಗೆ ಮೊನ್ನೆ ಒಂದು ಹತ್ತ ಬಂದಿದ್ದರು ತೋಟದಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಅಂತ, ಹಾಗೆ ಅವರೊಟ್ಟಿಗೆ ನಾನು ಕೂಡ ಹೋಗ್ತಾ ಇದ್ದೆ. ಆಗ ಆ ರೀತಿಯೇ ನಾವು ಮಾಡ್ತಾ ಇದ್ದದ್ದು, ಅವರು ನನಗೆ ಅದು ಐಡಿಯಾ ಹೇಳಿಕೊಟ್ಟದ್ದು. ಆಗ ಒಳ್ಳೆ ಟೈಮಿಂಗ್ಸ್ ಇತ್ತು ನಂದು, ಅವರೊಟ್ಟಿಗೆ ಹೋಗುದು ಬೆಳಿಗ್ಗೆ ಹಾಗೆಲ್ಲ. ಈಗೇನಿಲ್ಲ, ಸ್ವಲ್ಪ ಸೋಮೇರಿತನ ಬಂದುಬಿಟ್ಟಿದೆ, ಸ್ವಲ್ಪ ನಿಧಾನ ಆಗ್ತಾ ಇದೆ ನನ್ನ ಕೆಲಸ. ಅವ್ರು ಬರ್ತಾ ಇರಬೇಕಿದ್ರೆ 9 ಗಂಟೆಗೇನೆ ಎಲ್ಲ ಅಡಿಗೆ ಎಲ್ಲ ಆಗಿ ಅವರೊಟ್ಟಿಗೆ ಹೋಗ್ತಾ ಇದ್ದೆ ನಾನು. ಈಗ 10 ಗಂಟೆ ಆದರೂ ನೋಡಿ ಈಗ ಮಾಡ್ತಾ ಇದ್ದೇನೆ. ಈಗ ಗಂಟೆ ಬಂದುಬಿಟ್ಟು ಹತ್ತ ಬಂತು. ಇದಾಗ್ಬಿಟ್ಟು ನಾನು ಫಾರ್ಮಿಗೆ ಹೋಗ್ಬೇಕಲ್ಲಿ, ಸ್ವಲ್ಪ ಪಾತ್ರೆ ತೊಳಿಲಿಕ್ಕಿದೆ, ಇನ್ನು ಎಕ್ಸ್ಟೆಂಡ್ ಮಾಡಲಿಕ್ಕಿದೆ ಮೈಗಳನ್ನು. ಇದನ್ನೆಲ್ಲ ಮಾಡಿ ಫಾರ್ಮ್ ಕಡೆ ಹೋಗ್ಬೇಕು. ಯಾವ ಮಳೆ ಆದರೂ ಅಷ್ಟೇ, ಯಾವ ಬಿಸಿಲಾದರೂ ಅಷ್ಟೇ, ಅದೊಂದು ಕೆಲಸ ಇದ್ದೇ ಇರ್ತದೆ ನಮಗೆ. ಇನ್ನು ತೋಟದಲ್ಲಾದರೆ ಯಾವಾಗಲೂ ಕೆಲಸ ಇರೋದಿಲ್ಲ, ಈ ಟೈಮಲ್ಲಾದರೂ ತೋಟದಲ್ಲಿ ಏನು ಕೆಲಸ ಇರೋದಿಲ್ಲ ಅಂತ ಹೇಳ್ತೇನೆ. ಸರಿ, ಬೇಗ ಬೇಗ ಬಂದು ಕ್ಲೀನ್ ಮಾಡ್ತೇನೆ. ಸದ್ಯಕ್ಕೆ ಇಷ್ಟು ಸಾಕು, ಇದನ್ನು ಕಟ್ ಮಾಡಿ ತೊಳೆದು. ಈ ಮೀನು ಕ್ಲೀನ್ ಮಾಡೋದು ಒಂದೇ, ಈ ಸೊಪ್ಪನ್ನು ಕ್ಲೀನ್ ಮಾಡೋದು ಒಂದೇ ಆಯ್ತಾ. ಈ ಬೂತಾಯಿ ಮೀನನ್ನು ಕ್ಲೀನ್ ಮಾಡೋದು ಒಂದೇ, ಈ ಸೊಪ್ಪನ್ನು ಕ್ಲೀನ್ ಮಾಡೋದು ಒಂದೇ ಅಂತ ಹೇಳ್ಬೋದು. ಎಷ್ಟು ಟೈಮ್ ಹಿಡಿಸ್ತದೆ ಅಂತ ಹೇಳಿದರೆ ಸಾಧಾರಣ 1 ಗಂಟೆ ಆದರೂ ಬೇಕು ಇದನ್ನು ಇಷ್ಟನ್ನು ಕ್ಲೀನ್ ಮಾಡೋದಕ್ಕೆ. ನಾನೆಲ್ಲ ಹಾಕೋದು ಬೇಡ ಅಂತ ಇದ್ದೇನೆ, ಎಲ್ಲ ಹಾಕಲಿಕ್ಕೆ ಹೋದರೆ ಅಷ್ಟೇ. ಇಷ್ಟೊತ್ತು ಏನು ಮಾಡೋದು ಅಂತ ಹೇಳ್ತಾರೆ ಕೆಲವರು, ಗಂಡಸರು ಹಾಗೆ ಅಲ್ಲ. ಇದು ಈ ಹೆಂಗಸರು ಮಾಡೋ ಆ ಕೆಲಸಕ್ಕೆ ಬೆಲೆನೇ ಇರೋದಿಲ್ಲ ಅವ್ರ ಹತ್ರ. ಒಂದು ಅಡುಗೆ ಮಾಡೋದಕ್ಕೆ ಇಷ್ಟೊಂದು ಟೈಮ್ ಬೇಕಾ ಅಂತ ಹೇಳ್ತಾರೆ. ಇಂಥ ಸೂಕ್ಷ್ಮಗಳೆಲ್ಲ ಅವರಿಗೆ ಅರ್ಥನೇ ಆಗೋದಿಲ್ಲ. ಇಷ್ಟೊತ್ತೇನು ಮಾಡಿದ್ದು, ಅಡುಗೆ ಮಾಡೋದೇನಿದೆ ಮಹಾ ಅಂತ. ಒಂದು ವೇಳೆ ನಾವು ಒಂದು ದಿವಸಕ್ಕೆ ಅವರಿಗೆ ಅಡುಗೆ ಮಾಡಲಿಕ್ಕೆ ಅಂತ ಕೊಡೋಣ ಅಂತ ಅಂದ್ಕೊಂಡ್ರೆ ಕೊಟ್ಟರು ನಾವೇ ಮತ್ತೆ ನೆಕ್ಸ್ಟ್ ಡೇ ಕಷ್ಟಪಡೋದು. ಯಾಕೇಳಿ, ಅವರು ಏನು ಪಾತ್ರೆಯಲ್ಲೆಲ್ಲ ಮಾಡಿರ್ತಾರಲ್ಲ, ಅದೆಲ್ಲ ಅಲ್ಲಲ್ಲೇ ಬಿದ್ದಿರ್ತದೆ, ಅಲ್ಲಲ್ಲಿ ಕೊಳ್ತು ಕೊಳ್ತಾಗಿರ್ತದೆ. ಅದನ್ನು ಕ್ಲೀನ್ ಮಾಡೋದು ಇನ್ನು ಡಬ್ಬಲ್ ಕೆಲಸ ನಮಗಾಗುತ್ತದೆ. ಒಂದು ವಾರದ ಕೊಟ್ಟು ಬಿಡಬೇಕು, ಅವಾಗ ಗೊತ್ತಾಗ್ಬೋದೇನೋ, ಓ ಅಡುಗೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ. ನೋಡೋರಿಗೆ ಸುಲಭ ಅಂತ ಕಾಣುತ್ತೆ. ಈ ಕಾಳು ಸಾರು ಟೊಮೆಟೊ ಸಾರೆಲ್ಲ ಆದರೆ ಸುಲಭ ಅಂತ ಹೇಳ್ಬೋದು, ಬೇಗ ಆಗೋಗ್ತದೆ, ಏನಿಲ್ಲ ಬೇಯಲಿಕ್ಕೆ ಆಗೋದು ಕಟ್ ಮಾಡಿದ್ರೆ. ಇಂಥದನ್ನೆಲ್ಲ ನಾವು ನೋಡಿ ಮಾಡಬೇಕಲ್ಲ. ಇದಕ್ಕಿಂತ ನಂಗೆ ಈ ಬೂತಾಯಿ ಸಾರು ಮಾಡೋದಂದರೆ ಬೇಗ ಆಗೋದು. ಎಷ್ಟು ತಿಳಿಸ್ತದೆ ಅಂತ ಹೇಳಿದರೆ ಅದನ್ನು ಕ್ಲೀನ್ ಮಾಡೋದು ತುಂಬ ತಿಳಿಸ್ತದೆ. ಬೂತಾಯಿಂದ ಅಲ್ಲ, ಅದೇನು ಮೀನುಗಳು ಅಷ್ಟೇ. ಹಾಗೆ ಇಂಥೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಇಂಥದ್ದಕ್ಕೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಇದೆಲ್ಲ. ಚಂದ್ರಕ್ಕ ಅವರ ತವರು ಮನೆಗೆ ಹೋಗ್ತಾ ಇದ್ದಾರೆ ಈ ಮಳೆಗೆ, ಅದು ಹೋಗ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಅವರು ತವರು ಮನೆಗೆ ಹೋಗ್ತಾ ಇರೋದು ಅಂತ, ಅಲ್ವಾ ಅಂತೆ. ಅವರು ಹೋಗ್ತಾ ಇರೋದು ಪೇಟೆಗೆ ಅಂತ ಹೇಳಿದರೆ, ನೋವೆಲ್ಲ ತರಲಿಕ್ಕುಂಟು ಅಂತ ಹಾಗೆ ಹೋಗ್ತಾ ಇರೋದು ಅಂತ ಹೇಳಿದ್ರು. ಕೆಲವು ಹೆಂಗಸರು ಹೇಗೆ ಗೊತ್ತಾ, ಚೆನ್ನಾಗಿ ಮಾತಾಡಿ ಮಾತಾಡಿ ಯಾರ ಹತ್ರ ಆದರು ಕೊನೆಗೆ ಏನು ಹೇಳ್ತಾರೆ, ನಿಮ್ಮ ಹತ್ರ ಮಾತಾಡ್ತಾ ಕೂತ್ಕೊಂಡ್ರೆ ನನ್ನ ಕೆಲಸ ಆಗ್ಲಿಕ್ಕಿಲ್ಲ ಮಾರ್ರೆ, ನನ್ನ ಕೆಲಸನೂ ಬಾಕಿ ನಿಮ್ಮ ಕೆಲಸನೂ ಬಾಕಿ ಅಂತ ಹೇಳ್ತಾರೆ. ಹಾಗೆ ನಮ್ದು ಕೂಡ ಕತೆ ಹಾಗೆ, ನಿಮ್ಮ ಹತ್ರ ಮಾತಾಡ್ತಾ ಕೂತ್ರೆ ನನ್ನ ಕೆಲಸ ಇಲ್ಲಿ ಆಗ್ಲಿಕ್ಕಿಲ್ವಾ ಅಂತ. ಹಾಗೆ ಸಾಕು ಅಂತ ಕಾಣಿಸ್ತದೆ ನನಗೆ, ಇದನ್ನು ಕ್ಲೀನ್ ಮಾಡಿದ್ದು ಇಷ್ಟು ಸಾಕು ಸದ್ಯಕ್ಕೆ ಪಲ್ಯ ಅಂತ. ಸ್ವಲ್ಪ ಹೇಳ್ತಂತೆ ಇದು, ಇನ್ನು ಉಳಿದ್ರೆ ಮತ್ತೆ ನಾನೇ ತಿನ್ನಬೇಕು. ಹಾಗೆ ಇವತ್ತು ಮಧ್ಯಾಹ್ನ ಮತ್ತೆ ರಾತ್ರಿಗೆ ಸಾಕಿಷ್ಟು ಅಂತ ಅನಿಸ್ತದೆ ನನಗೆ. ಸರಿ, ಇದನ್ನು ಬೇಗ ಬೇಗ ಕಟ್ ಮಾಡಿ ಪಲ್ಯ ಮಾಡುವ ಸಾಕು. ಇಲ್ಲಿ ಹಲಸಿನ ಬೀಜ
ಕಟ್ ಮಾಡಿ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೆ, ಅದು ಚೆನ್ನಾಗಿ ಬೆಂದಿದೆ, ಅದಕ್ಕೆ ಉಪ್ಪು ಕೂಡ ಹಾಕಿದ್ದೆ. ಇಲ್ಲಿ ಇನ್ನೊಂದು ಬನಲೆಯಲ್ಲಿ ಒಗ್ಗರಣೆಗೆ ಅಂತ ಇಟ್ಕೊಳ್ತಾ ಇದ್ದೇನೆ, ಅದಕ್ಕೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಉದ್ದಿನ ಬೇಳೆ, ಆಮೇಲೆ ಒಣಮೆಣಸು, ಸ್ವಲ್ಪ ಜೀರಿಗೆ ಕೂಡ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ನಾನಿದು ಫಸ್ಟ್ ಟೈಮೇ ಮಾಡ್ತಾ ಇರೋದು ಅಂತ ಹೇಳ್ಬೋದು, ತಗಚೆ ಸೊಪ್ಪಿನ ಪಲ್ಯ. ಇದು ಸ್ವಲ್ಪ ಈರುಳ್ಳಿ ಕೂಡ ಹಾಕಿಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ತಗಚೆ ಸೊಪ್ಪನ್ನು ಪಲ್ಯ ಮಾಡಬೇಕಿದ್ರೆ ಇದು ಹಲಸಿನ ಬೀಜದ ಜೊತೆನೇ ಬೇಯಿಸ್ಕೊಳ್ಬೋದಂತೆ, ಯಾಕಂದರೆ ಅದಷ್ಟು ಬೇಗ ಬೇಯೋದಿಲ್ಲ ಅಂತ ನನಗೆ ಅದು ಗೊತ್ತಿರಲಿಲ್ಲ. ಆದರೂ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಕಟ್ ಮಾಡಿ ಇಟ್ಟಿರುವಂತಹ ಸೊಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಉರಿ ಸಣ್ಣಗಿಟ್ಕೊಂಡಿದ್ದೇನೆ. ಈಗ ನೋಡಿ, ಇದು ಬೆಂದ ರೀತಿ ಕಾಣಿಸ್ತದೆ, ಆದರೆ ಬೆಂದಿರಲಿಲ್ಲ, ಆಯಿತಾ? ದಪ್ಪಗಿತ್ತು ಎಲೆ ಬೇರೆ. ಅದಕ್ಕೆ ಈಗ ಇಲ್ಲಿ ಹಲಸಿನ ಬೀಜ ಕೂಡ ಹಾಕ್ಕೊಂಡಿದ್ದೇನೆ. ಹಲಸಿನ ಬೀಜದ ಜೊತೆಗೆ ಹಲಸಿನ ಬೀಜವನ್ನು ಬೇಯಿಸಿದ ನೀರಿರ್ತದಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ ಸ್ವಲ್ಪ. ಇಲ್ಲಿ ನೋಡಿ, ಇದು ಇದು ಹುಳಿ ಪುಡಿ, ಆಯಿತಾ? ಚಂದ್ರಕ್ಕ ಕೊಟ್ಟಿದ್ದು ನನಗೆ, ಅವರ ಅಮ್ಮನ ಮನೆಯಿಂದ ತಂದದ್ದಂತೆ, ಪುಡಿ ಮಾಡಿಯೇ ಕೊಟ್ಟಿದ್ದಾರೆ. ಇದು ಇದಕ್ಕೆ ಉಪ್ಪೆಲ್ಲ ಹಾಕಿ ಪುಡಿ ಮಾಡಿರುವಂಥದ್ದು. ಇದು ಒಂದು ಎರಡು ಚಿಟಿಕೆ ಹಾಕಿದರೆ ಸಾಕು, ತುಂಬ ಹುಳಿ ಇರ್ತದೆ ಇದು. ಇಷ್ಟೇ ಇಷ್ಟು ಹಾಕಿದರೂ ಸಾಕಾಗ್ತದೆ, ಅಷ್ಟು ಹುಳಿ ಇರ್ತದೆ ಈ ಹುಡಿ. ಇದು ನಮ್ಮಲ್ಲಿ ಕೂಡ ಇತ್ತು ಉಂಡೆ ಹುಳಿ ಅಂತ ಹೇಳ್ತೇವೆ, ಅದು ನಮಗೆ ಕೊಯ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಇದ್ದದ್ದು ಈ ಬಾರಿ. ಇನ್ಯಾವತ್ತಾದರೂ ಕೊಯ್ಯುವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ. ಇಲ್ಲಿ ಇದಕ್ಕೆ ಅದು ಉಂಡೆ ಹುಳಿದ್ದು ಪುಡಿ ಹಾಕಿದ್ದೇನಲ್ಲ, ಅದಾದ ನಂತರ ಈಗ ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಅದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಹುಡಿ ಕೂಡ ಹಾಕ್ಕೊಂಡೆ. ಇನ್ನು ಇಷ್ಟಕ್ಕೆ ಇದು ಬೇಯಲಿಲ್ಲ, ಇದಕ್ಕೆ ನಾನು ಹೇಳಿದ್ನಲ್ಲ ಮೊದಲೇ, ಇದು ಹಲಸಿನ ಬೀಜ ಬೇಯಿಸಿದಂತಹ ನೀರಿರ್ತದಲ್ಲ, ಅದಂತೂ ರುಚಿಯಾಗಿರ್ತದೆ. ಆ ನೀರನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ. ಇಷ್ಟು ನೀರಲ್ಲ, ನಾನು ಆ ಪೂರ್ತಿ ನೀರನ್ನೆಲ್ಲ ಹಾಕಿಕೊಂಡು ಬೇಯಿಸಿಕೊಂಡದ್ದು, ಆಗ ಒಳ್ಳೆ ಬೆಂದಿದೆ. ಇದು ನುಗ್ಗೆ ಸೊಪ್ಪಿನ ಥರ ಅಂತ ಹೇಳ್ಬೋದು, ನುಗ್ಗೆ ಸೊಪ್ಪು ಅಷ್ಟೇ ಬೇಗ ಬೇಯುವುದಿಲ್ಲ ಅಲ್ಲ, ಸೇಮ್ ಅದೇ ಥರ ಇದು ಕೂಡ ಬೇಗ ಬೇಯುವುದಿಲ್ಲ. ಇನ್ನು ಟೇಸ್ಟ್ ಅಂತೂ ಒಳ್ಳೆ ಮೆಂತ್ಯ ಸೊಪ್ಪಿನ ಟೇಸ್ಟ್ ಇರ್ತದೆ. ಇನ್ನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಇದನ್ನು ಹಾಗೆ ಮುಚ್ಚಲ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಿಸಿಕೊಂಡೆ. ಈಗ ಒಳ್ಳೆ ಬೆಂದಿದೆ, ಇದು ಒಳ್ಳೆ ರುಚಿಯಾಗಿ ಬಂದಿತ್ತು. ಸೇಮ್ ನಾವು ಇದರದ್ದು ಮೆಂತ್ಯ ಸೊಪ್ಪಿದ್ದು ಪಲ್ಯ ಯಾವ ರೀತಿ ಟೇಸ್ಟ್ ಇರ್ತದೋ ಸೇಮ್ ಅದೇ ಥರ ಇತ್ತು ಅಂತ ಹೇಳ್ಬೋದು. ಆದರೆ ಕಹಿ ಇಲ್ಲ ಇದು ಮೆಂತ್ಯ ಸೊಪ್ಪಿನ ಥರ. ಇನ್ನು ನಮ್ಮ ಕುಚ್ಚಲಕ್ಕಿ ಅನ್ನದ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಲ್ಲ ರೆಡಿ ಆಯಿತು ನೋಡಿ. ಜೀರಿಗೆ ಸಾರು, ಅದು ಜೀರಿಗೆ ಟೊಮೆಟೊ ಎಲ್ಲ ಹಾಕಿ ಮಾಡಿರುವಂತಹ ಒಂದು ರಸಂ ಥರ ಮಾಡಿರುವಂಥದ್ದು ಟೊಮೆಟೊ. ಅದರೊಟ್ಟಿಗೆ ತಗಚೆ ಸೊಪ್ಪಿನ ಪಲ್ಯ ಮಧ್ಯಾಹ್ನದ ಊಟಕ್ಕೆ ಇಷ್ಟು ರೆಡಿ ಆಗಿದೆ. ಇನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತಗಚೆ ಸೊಪ್ಪಿನ ಪಲ್ಯ. ನಾನು ಫಸ್ಟ್ ಟೈಮ್ ಮಾಡಿದಾದರೂ ರುಚಿಯಾಗಿ ಬಂದಿತ್ತು. ಇನ್ನು ಬೇಯಿಸಿಕೊಳ್ಳುವಾಗ ಸ್ವಲ್ಪ ಬೇಗ ಆಗಬೇಕಿದ್ರೆ ನಾವು ಇದನ್ನು ಹಲಸಿನ ಬೀಜದ ಜೊತೆನೆ ಬೇಯಿಸ್ಕೊಳ್ಬೇಕು. ಈಗ ಮಧ್ಯಾಹ್ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇಲ್ಲಿ ಫಾರ್ಮಿಗೆ ಹೋಗ್ತಾ ಇದ್ದೆ, ಅಷ್ಟೊತ್ತಿಗೆ ಚಂದ್ರಕ್ಕ ಕೂಡ ಆ ಕಡೆ ಹೋಗ್ತಾ ಇದ್ರು. ಯಾಕೆ ಅಂತ ನೀವು ಕೇಳಿ ಇಲ್ಲಿ ಹೇಳ್ತಾ ಇದಾರೆ ಅವರು. ಹೌದಾಯ್ತು, ಈಗ ಅಂದಾಯ್ತು, ಇದಾಯ್ತು ಬೋಡೈನ ಎಂದು ಆಯ್ತು. ಇನ್ನು ಮನ್ಪನತಿ ಐನ ಇರಿಟ್ಟು ಬಟಲ್ ಒಂದು ಪೇರತ ಮುತ್ತುಗದೇರೆ ಈರೇನ್ ಚೆನ್ನೆ ಕಲಶ ಕಲಶ ಮುತ್ತುಗದೇ ಗೊತ್ತ ಅಂದಂದು ಒಂಥರ ಅಂದಂದು ಬಟಲ್ ಐನಂದು ಐನ ಬುಕ ತುಂಡು ತುಂಡು ಅಂತನೇನ ಓ ಐನೆ ಭಾಗ ಅಂತನೆ ಹೀರೇ ಅಂದು ಹೀರೇನು ಸೋಕು ಜೋಡಿಸೋದು ಬಟ್ಟಲ ಅಂತ ಇರೋದ ಅಂದು ಅಂದು ನೆಟ್ಟ ದೇವಸ್ಥಾನ ನೋಡು ಪ್ರತೀಕ ನೋಡಿ ಅಂದಂದು ಪಿಂದು ಬಾಡ್ದಿದೆ ಈ ರೀತಿ ದೇನಿತ್ತೆ ಭಾಗ ಭಾಗ ಹೋಗೋಗ ಅಂತ ನೋಡಿ ಅವಂದೆಕ್ಕು ಎಂಚಿನಾಗಿ ಅಂದು ಗಣ ಹೋಮೋಗು ಪಾಡ್ಯರಾಗ ತೈಕ್
ಅಂದು ಬುಕ್ಕಂದು ಅವ್ ಹೆಂಗ್ ಕಾತೆ ಹೊತ್ತಿಪ್ಪನೆ ಮುತ್ತುಗದ ಮುತ್ತುಗದ ಅಂದು ಪಾಲಸದ ಕಡ್ಡಿ ಒಂದ್ ಪಾಲಸ ಪಾಲಸದ ಕಡ್ಡಿನಕ್ಕೆ ಅಂತ ಅಂದು ನಿಂಗೆ ಕೀತ್ರೇಟ್ ಹೊತ್ತಿದ್ದ ಮಾರ್ಯಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಕರಿಗೆ ಧನ್ಯವಾದಗಳು.